ಅದೇನ್ ಸರ್ಪ್ರೈಸ್, ಈಗಲಾದ್ರೂ ಹೇಳು ಇಶಿಕಾ. ಆಗ್ಲಿಂದ ಟ್ರೇಲರೇ ಕೊಡ್ತಾ ಇದೀಯಾ? ಬೇಗ ಹೇಳು ಇಶಿಕಾ, ಇಲ್ಲಾಂದ್ರೆ ಅದನ್ನ ಕೇಳೋ ಥ್ರಿಲ್ಲೇ ಕಳ್ಕೊಂಡ್ ಬಿಡ್ತೀವಿ. ಹೋಗ್ಲಿ ಹೇಳ್ತೀನಿ, ಉರ್ಕೋಬಾರ್ದು. ನಂಗೆ ಲಾಟ್ರಿ ಹೊಡೀತು ಫ್ರೆಂಡ್ಸ್, 10,000 ಸಿಕ್ತು. ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಎಷ್ಟು ಲಕ್ಕಿ ಗೊತ್ತಾ. ಓ ಮೈ ಗಾಡ್, ನಿನ್ಗೆ ಲಾಟ್ರಿನಾ? ನೀನ್ ಯಾವಾಗ ಲಾಟ್ರಿ ತೆಗ್ದಿದ್ದು? ಮೊನ್ನೆ ನಾವಿಬ್ರು ತೆಗ್ದಿದ್ವಿ ಬಬಿತಾ. ಇವಳ ಒತ್ತಾಯಕ್ಕೆ ನಾನು ತೆಗ್ದಿದ್ದೆ. ಇವಳೇನೋ ಲಕ್ಕಿ ಗರ್ಲ್ ಸಿಕ್ತು. ನನ್ನಂತ ಅನ್ಲಕ್ಕಿ ಫೆಲೋ ಇದನ್ನೆಲ್ಲ ಟ್ರೈ ಮಾಡಬಾರ್ದು. ಓ ಕಮಾನ್ ಡಿಂಪಿ, ಇದ್ರಲ್ಲ ಏನು ಲಕ್ಕಿ ಅನ್ಲಕ್ಕಿ ಅಲ್ಲ. ಇಶಿಕನಿಗೆ ಸಿಕ್ಕಿದ್ದು ಬರೇ 10,000 ಅಷ್ಟೇ, ಕೋಟಿ ಅಲ್ವಲ್ಲ. 10,000 ಓಕೆ ಬಬಿತಾ, ನನಗ್ ಲಾಭನೇ ಆಯ್ತು. ನಾನಂತೂ ಭರ್ಜರಿ ಶಾಪಿಂಗ್ ಮಾಡ್ತೀನಿ. ಡಿಂಪಿ, ನಿನಗೂ ಏನಾದ್ರೂ ಕೊಡ್ತೀನಿ ಆಯ್ತಾ? ಬೇಜಾರು ಮಾಡ್ಕೊಳ್ಬೇಡ. ಮತ್ತೆ ನಾನ್ ಹೆಚ್ಚದ್ನ ನಿಂಗೆ? ನನ್ಗೆ ಸಿಕ್ಕಿದ್ದು ಬರೇ 10,000 ಅಲ್ವಾ ಬಬಿತಾ, ಅದ್ರಲ್ಲಿ ಏನ್ ಕೊಡ್ಸೋದು? ಸರಿ ಇಶಿಕಾ, ನನ್ಗೇನು ಬೇಡ, ಹೋಗು. ತಮಾಷೆ ಮಾಡ್ದೆ ಕಣೆ, ನಾವು ಫ್ರೆಂಡ್ಸ್ ಯಾವತ್ತಾದ್ರೂ ಭೇದ ಭಾವ ಮಾಡ್ತೀವಾ? ಎಲ್ಲಾನು ಹಂಚಿಕೊಂಡೇ ನಮ್ಮ ಫ್ರೆಂಡ್ಶಿಪ್ ನ ನಿಭಾಯಿಸ್ತೀವಿ. ಸಾರಿ ಫ್ರೆಂಡ್ಸ್, ನನ್ನಿಂದ ಇತ್ತೀಚೆಗೆ ಏನು ಕೊಡ್ಸಕ್ ಆಗ್ತಿಲ್ಲ. ಮೊದ್ಲೇ ಜಾಬ್ಲೆಸ್ ಆಗಿ ಕೂತಿದ್ದೀನಿ, ಮುಂದೇನ್ ಮಾಡೋದೋ ಗೊತ್ತಿಲ್ಲ. ಹೇ ಡೋಂಟ್ ವರಿ ಡಿಯರ್, ಏನಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಅಟ್ಲೀಸ್ಟ್ ಒಂದ್ 10,000 ನಿನ್ಗೆ ಲಾಟ್ರಿ ಸಿಕ್ಬೇಕಾಗಿತ್ತು. ತಪ್ಪು ಇಶಿಕಾ, ಹಾಗೆ ಥಿಂಕ್ ಮಾಡಬಾರ್ದು. ಲಾಟ್ರಿ, ಜೂಜಾಡೋದು, ಇದರಿಂದ ನಮ್ಮ ಅದೃಷ್ಟ ಬದಲಾಗ್ಬೇಕು ಅಂತ ಬಯಸಬಾರ್ದು. ನಮ್ಮ ಪರಿಶ್ರಮದಿಂದ ಮಾತ್ರ ನಮ್ಗೆ ಏಳ್ಗೆ ತರೋದು. ನಾನು ಕೂಡ ಅದ್ನೇ ನಂಬ್ತೀನಿ ಬಬಿತಾ, ಈ ಲಾಟ್ರಿ ಜೂಜಾಟದ ಹಣದಲ್ಲ, ನನ್ಗದ್ರಲ್ಲಿ ಆಸಕ್ತಿನೂ ಇಲ್ಲ. ಇಶಿಕಾ ಒತ್ತಾಯ ಮಾಡಿದ್ದಕ್ಕೆ ತಗೊಂಡೆ ಅಷ್ಟೇ, ಈಗ ಏನಾಯ್ತಂತಾನು ನೋಡಿಲ್ಲ. ವಾಟ್, ನೀನಿನ್ನು ರಿಸಲ್ಟ್ ನೋಡಿಲ್ವಾ ಹಾಗಿದ್ರೆ? ಇಲ್ಲ ಇಶಿಕಾ, ಬರತ್ತೋ ಬಿಡುತ್ತೋ ಅದ್ ಬೇರೆ ವಿಷಯ, ನೋಡೋದ್ ನೋಡ್ಬೇಕು ತಾನೆ. ಇಲ್ಲಿ ಕೊಡು ಟಿಕೆಟ್ ನ, ನಾನು ಆನ್ಲೈನ್ ಅಲ್ಲಿ ನೋಡ್ತೀನಿ. ಏ ಇಶಿಕಾ, ಏನಾಯ್ತು? ಬಬಿತಾ, ಒಂದ್ ಲೋಟ ನೀರ್ ತಕೊಂಡ್ ಬಾ. ಏನಾಯ್ತು ಇಶಿಕಾ, ಬಿಪಿ ಲೋ ಆಯ್ತಾ? ಹುಷಾರಿಲ್ವಾ? ಸಡನ್ ಆಗಿ ತಲೆ ಸುತ್ತ ಬಂತ ನಿಂಗೆ? ಅದೆಲ್ಲ ಏನು ಇಲ್ಲ, ಆದ್ರೆ ನಾನ್ ನೋಡಿದ್ದಿನ ನೀವು ಕೂಡ ನೋಡಿದ್ರೆ ನಿಮ್ಗೂನು ಹಾಗೇನೆ ಆಗ್ತಿತ್ತು. ಅಂದ್ರೆ ಡಿಂಪಿ ಲಾಟ್ರಿ ಟಿಕೆಟ್ಗೆ 1,00,000 ಬಹುಮಾನ ಬಂದಿದೆ. ನಿಜ? ಏನ್ ಹೇಳ್ತಿದ್ದೆ ಇಶಿಕಾ ನೀನು? ನಿಜ, ಡಿಂಪಿಗೆ 1,00,000 ಬಹುಮಾನ ಬಂದಿದೆ. ಇವತ್ತು ರಾತ್ರಿ ಒಳಗೆ ಡಿಂಪಿ ಅಕೌಂಟ್ಗೆ 1,00,000 ಕ್ರೆಡಿಟ್ ಆಗುತ್ತೆ, ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಹಾ ಹೌದು, ಅದ್ ನನ್ಗೂನು ಗೊತ್ತಾಯ್ತು. ಬಟ್ ಮುಂದೆ ನನ್ನೋದೇ ಯೋಚನೆ ಆಗ್ಬಿಟ್ಟಿದೆ ನಂಗೆ. ಈಗ್ಲೂ ಯೋಚನೆ ನನಗೆ ಡಿಂಪಿ, ಮೊದ್ಲು ದುಡ್ಡಿಲ್ಲ ಅಂತ ಆಯ್ತು, ಈಗ ಕೂತು ತಿನ್ನುವಷ್ಟು ದುಡ್ಡು ಬಂದಿದ್ರು ಯೋಚನೆ ಡಿಂಪಿ. ಈ ದುಡ್ಡಿನಲ್ಲಿ ಫ್ರೆಂಡ್ಸಿಗೆಲ್ಲ ಎಷ್ಟು ಪಾಲ್ ಕೊಡ್ಲಿ ಅಂತ ಯೋಚನೆ ಅಲ್ವಾ ಡಿಂಪಿ? ಕೊಡೋಣ ಇಶಿಕಾ, ನಿಮಗ್ ಕೊಡೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಅದಲ್ಲ, ಮುಂದೆ ಏನ್ ಸ್ಟೆಪ್ ತಗೋಬೇಕು ಅನ್ನೋದು. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಇದೆಯಲ್ಲ ಮೇಡಮ್, ಡಿಂಪಿ ಟಿವಿ, ಅದನ್ನೆಲ್ವಾ ಮಾಡೋದು? ಹೌದು ಸುನಿಲ್, 1,00,000 ಚಿಕ್ಕ ಕೇಬಲ್ ನೆಟ್ವರ್ಕ್ ಚಾನಲ್ ಮಾಡ್ಬೋದು ಅಷ್ಟೇ, ದೊಡ್ಡ ಚಾನಲ್ ಮಾಡಕ್ ಆಗಲ್ಲ. ಮೊದ್ಲು ಚಿಕ್ಕಂದ್ರಿಂದಲೇ ಶುರು ಮಾಡ್ಬೇಕು, ಅದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬಹುದು. ಚಿಕ್ಕಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ? ಓ, ಮೋಸ್ಟ್ಲಿ ಮೊನ್ನೆ ಇನ್ವೆಸ್ಟ್ಮೆಂಟ್ ದುಡ್ಡು ಕೇಳಿದ್ನಲ್ಲ, ಈಗ ಮನ್ಸು ಬದಲಾಯಿಸಿ ಕೊಡೋ ಯೋಚನೆ ಮಾಡಬಹುದು. ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ, ಎಕ್ಸ್ಟ್ರಾ ದುಡ್ಡು ಸಿಕ್ಕಿದ್ರೆ ಚಾನಲ್ ಇನ್ನು ಕೂಡ ಜೋರಾಗಿ ಶುರು ಮಾಡಬಹುದು. ಮಾತಾಡಿ ಡಿಂಪಿ. ಹಲೋ ಚಿಕ್ಕಮ್ಮ, ಹೇಳಿ. ಡಿಂಪಿ, ಕಂಗ್ರ್ಯಾಚುಲೇಷನ್ಸ್, ನಿಂಗೆ 1,00,000 ಲಾಟ್ರಿ ಹೊಡೀತು ಅಂತ ವಿಷಯ ಗೊತ್ತಾಯ್ತು, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಚಿಕ್ಕಮ್ಮ. ಮತ್ತೆ ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ? ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೊರಗೆ ಬಂದಿದ್ದೀನಿ ಚಿಕ್ಕಮ್ಮ. ಫ್ರೆಂಡ್ಸ್ ಜೊತೆಗ? ಹುಷಾರಾಗಿರು ಡಿಂಪಿ, ಫ್ರೆಂಡನ್ನೆಲ್ಲ ಸ್ವಲ್ಪ ದೂರನೇ ಇಟ್ಟಿರ್ಬೇಕು, ಯಾರಿಂದ್ಲೂ 1 ರೂಪಾಯಿ ಲಾಭ ಇರಲ್ಲ. ನಿನ್ನ ಹತ್ರನೇ ಎಲ್ಲ ಖರ್ಚು ಮಾಡಿಸ್ತಾರ ನೋಡು. ಇನ್ನು ಲಾಟ್ರಿ ವಿಷಯ ಅವ್ರಿಗೆ ಗೊತ್ತಾದ್ರೆ ಅದು ಇದು ಅಂತ ಹೇಳಿ ನಿನ್ನಿಂದನೇ ಎಲ್ಲ ಕಿತ್ಕೋತಾರೆ ನೋಡು. ಇಲ್ಲ ಚಿಕ್ಕಮ್ಮ, ಅವರು ಅಂತವ್ರಲ್ಲ. ಹೌದೌದು, ನಂಗೆಲ್ಲ ಗೊತ್ತಿದೆ ಬಿಡು. ಮತ್ತೆ ನಿಂಗೂ ಅಷ್ಟೇ, ದುಡ್ಡಿನ ಮೇಲೆ ನಿಯಂತ್ರಣ ಇಲ್ಲ. ಇಲ್ಲಾಂದ್ರೆ ಟಿವಿ ಚಾನಲ್ ಶುರು ಮಾಡ್ಬೇಕು ಅಂತ ನನ್ನ ಹತ್ರ ಬರ್ತಿದ್ಯಾ? ಈಗ್ಲೂ ಅಷ್ಟೇ, ದುಡ್ಡಿದೆ ಅಂತ ಟಿವಿ ಚಾನಲ್ ಶುರು ಮಾಡಕ್ ಹೋಗ್ಬೇಡ, ತಿಳೀತಾ? ಹಾ ಚಿಕ್ಕಮ್ಮ, ನೋಡ್ತೀನಿ. ಏನ್ ನೋಡ್ತೀನಿ? ನನಗ್ ಗೊತ್ತು, ನಿನ್ನ ಅಕೌಂಟ್ನಲ್ಲಿ ದುಡ್ಡಿದ್ರೆ ಎಲ್ಲ ಖಾಲಿ ಮಾಡ್ತೀಯಾ ಅಂತ. ಒಂದ್ ಕೆಲ್ಸ ಮಾಡು, ಆ ದುಡ್ಡನ್ನೆಲ್ಲ ನನ್ನ ಅಕೌಂಟ್ಗೆ ಹಾಕಿಬಿಡು, ಸೇಫ್ ಆಗಿರುತ್ತೆ. ಹಲೋ, ಹಲೋ ಡಿಂಪಿ. ಓ, ಕಾಲ್ ಕಟ್ ಆಯ್ತಾ? ಏನಾಯ್ತೆ ಡಿಂಪಿ, ಯಾಕೆ ಕೋಪ ಮಾಡ್ಕೊಂಡೆ? ನನ್ನ ಕೈಯಲ್ಲಿ ದುಡ್ಡು ಖರ್ಚಾಗುತ್ತಂತೆ, ಇವ್ರ ಅಕೌಂಟ್ನಲ್ಲಿ ಹಾಕಿಡ್ಬೇಕಂತೆ. ಇದನ್ನೆಲ್ಲ ಕೇಳಿ ನನ್ನ ಮೈಯೆಲ್ಲ ಉರ್ದೋಯ್ತು ಬಬಿತಾ. ನನ್ನ 10 ರೂಪಾಯಿಗೂ ನಮ್ದೇ ಇದ್ದ ಇವರು ನನ್ನ ದುಡ್ಡನ್ನ ಲಪ್ಟಾಯಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಓ, ಬಿಟಾಕಿ ಡಿಂಪಿ ಅದನ್ನೆಲ್ಲ, ನಿಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ ಅಷ್ಟೇ. ಹೌದು ಡಿಂಪಿ.
ಹಲೋ ಹೇಳಿ ಬಾವಾ. ಡಿಂಪಿ, ಕಂಗ್ರ್ಯಾಚುಲೇಷನ್ಸ್, ನಿಂಗೆ ಒಳ್ಳೇದಾಗ್ಲಿ. ನಾಳೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ನನ್ನ ಆಫೀಸ್ಗೆ ಬಾ. ಬಾವಾ, ಅಮೌಂಟ್ ನನ್ನ ಅಕೌಂಟ್ನಲ್ಲೇ ಸೇಫ್ ಆಗಿರುತ್ತೆ, ನಾನು ಯಾರಿಗೂ ಕೊಡಲ್ಲ. ಏ ಡಿಂಪಿ, ಹೀಗೆ ಮಾತಾಡ್ತಾ ಇದೀಯ? ನನಗೆ ಯಾಕೆ ಬೇಕು ನಿನ್ನ ದುಡ್ಡು? ನನ್ನ ಹತ್ರ ಬೇಕಾದಷ್ಟಿದೆ. ನಿನ್ನ ಒಳ್ಳೇದಕ್ಕೆ ನಾನೇನೋ ಪ್ಲಾನ್ ಮಾಡಿದ್ದೀನಿ, ಬಂದು ಹೋಗು. ಸರಿ ಬಾವಾ, ನಾಳೆ ಬರ್ತೀನಿ. ಅವ ಮಾತಾಡಿದ್ ನೋಡಿದ್ರೆ ಈಗ ಅವರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದಿರೋ ಹಾಗನ್ಸ್ತಿದೆ. ನಾಳೆ ಅವ್ರಿಗೆ ಸಿಕ್ಕಿ ಬರ್ತೀನಿ. ಒಳ್ಳೆ ವಿಷಯ ಮೇಡಮ್, ಹೋಗ್ ಬನ್ನಿ, ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಹಾ, ಒಂದ್ ವಿಷಯ ಸುನಿಲ್, ನೀನು ನಮ್ ಚಾನಲ್ಗೆ ಬೇಕಾದ ಕ್ಯಾಮ್ರಾಗಳು, ಮಾನಿಟರ್ಸ್, ಕಂಪ್ಯೂಟರ್ಸ್ ಮತ್ತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನ ಲಿಸ್ಟ್ ಮಾಡು. ಸರಿ ಮೇಡಮ್. ಮತ್ತೆ ನೀನು ಬಬಿತಾ, ಸ್ವಲ್ಪ ಕಡಿಮೆ ಬಾಡಿಗೆಗೆ ಸಿಗೋ ಹಾಗೆ ನಮ್ ಸ್ಟುಡಿಯೋಗೆ ಬಿಲ್ಡಿಂಗ್ ಹುಡುಕು, ನಾಳೆನೆ ನೋಡು. ಸರಿ ಡಿಂಪಿ, ಲೈಸೆನ್ಸ್ ವಿಷಯ ಎಲ್ಲ ನಾನು ನೋಡ್ಕೋತೀನಿ. ಇನ್ನು ನಮ್ಗೆ ಓಡಾಡೋಕೆ ವೆಹಿಕಲ್ಸ್, ಚೀಪ್ ಅಂಡ್ ಬೆಸ್ಟ್ ನೋಡೋ ಜವಾಬ್ದಾರಿ ಇಶಿಕಂದು. ಓಕೆನಾ? ಓಕೆ. ಊರೆಲ್ಲ ನಿನ್ಗೆ ಲಾಟ್ರಿ ಹೊಡೆದಿರೋದೇ ಚರ್ಚೆ ಡಿಂಪಿ. ಹಾ ಹೌದು ಬಾವಾ, ಅದ ಹಾಗೆ ಅಲ್ವಾ? ಸ್ವಲ್ಪ ಹುಷಾರಾಗಿರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದುಡ್ಡು ಕೇಳ್ಕೊಂಡು ಬರಬಹುದು, ಯಾರಿಗೂ ಕೊಡಬೇಡ. ನೋಡ್ತೀನಿ ಬಾವಾ. ಮತ್ತೆ ನಿನ್ ದುಡ್ಡನ್ನ ಏನ್ ಮಾಡೋ ಪ್ಲಾನ್ ಇದೆ? ಅದೇ ಬಾವಾ, ಮೊನ್ನೆ ಹೇಳಿದ್ನಲ್ಲ, ಟಿವಿ ಚಾನೆಲ್ ಮಾಡೋಕೆ ಎಲ್ಲ ತಯಾರಿ ನಡೀತಿದೆ. ಏನಮ್ಮ ತಲೆ ಕೆಟ್ಟಿದ್ಯಾ, ಇದ್ದ ದುಡ್ಡನ್ನೆಲ್ಲ ಕಳ್ಕೊಳ್ತೀಯಾ? ಅದ್ ಹೇಗ್ ಕಳೆದೋಗುತ್ತೆ ಬಾವಾ? ನಾನೆಲ್ಲ ಅದರ ಆಳ ಎತ್ತರ ನೋಡ್ಕೊಂಡು ಜವಾಬ್ದಾರಿಯಿಂದಲೇ ಇಳಿತಿರೋದಲ್ವಾ. ನೀನೊಂದು ಕೆಲಸ ಮಾಡು ಡಿಂಪಿ, ಆ ದುಡ್ಡನ್ನ ಯಾವ್ದಕ್ಕೂ ಹಾಕ್ಬೇಡ, ಯಾರಿಗೂ ಕೊಡ್ಬೇಡ, ಈವನ್ ನನಗೂ ಕೊಡ್ಬೇಡ. ನಂದೊಂದು ಬಿಸ್ನೆಸ್ ಸ್ಕೀಮ್ ಇದೆ, ಅದಕ್ಕೆ ಹಾಕಿಬಿಡು, ಒಳ್ಳೇದಾಗುತ್ತೆ. ವಾಟ್? ಹೌದು ಡಿಂಪಿ, ಮುಂದೆ ನಿನ್ನ ಭವಿಷ್ಯಕ್ಕೆ ಚೆನ್ನಾಗಿರೋದು. ಆ ಎಲ್ಲ ದುಡ್ಡನ್ನ ನಮ್ ಬಿಸ್ನೆಸ್ಗೆ ಹಾಕಿಬಿಡು, ನೀನು ಲಾಭ ತಗೊಂಡು ಆರಾಮವಾಗಿರು. ಎಲ್ಲಾ ಕಡೆ ಸುತ್ತಿ ಅಲ್ಲಿಗೆ ಬಂದ್ರಲ್ಲ ಬಾವಾ. ಇಲ್ಲ ಡಿಂಪಿ, ನೀನು ನನಗ್ ಕೊಡೋದ್ ಬೇಡ ಆ ದುಡ್ಡು, ಅದನ್ನ ನಮ್ಮ ಬಿಸ್ನೆಸ್ಗೆ ಹಾಕು ಅಂದೆ ಅಷ್ಟೇ. ಬಾವಾ ಒಂದ್ ಮಾತು ಹೇಳ, ನಂಗೆ ದುಡ್ಡಿನ ವ್ಯವಹಾರ ಮಾಡಿ ಸಂಬಂಧ ಹಾಳು ಮಾಡೋ ಮನ್ಸಿಲ್ಲ. ಏನ್ ಡಿಂಪಿ ಹಿಂಗಂದ್ಬಿಟ್ಟೆ, ನಾನ್ ನಿಂಗೆ ಹೇಳಿದ್ದನ್ನೆಲ್ಲ ನನಗೆ ರಿಟರ್ನ್ ಕೊಡ್ತಾ ಇದೀಯಾ? ರಿಟರ್ನ್ ಅಲ್ಲ ಬಾವಾ, ನಿಮ್ಮಿಂದಲೇ ಇದನ್ ಕಲ್ತಿದ್ದು. ನನ್ಗೆ ಬದುಕಿನ ಪಾಠ ಚೆನ್ನಾಗೇ ಹೇಳ್ಕೊಟ್ಟಿದ್ದೀರಾ, ಅದನ್ ಪಾಲಿಸ್ಬೇಕು ತಾನೆ. ಇದು ನನಗ್ ಗೊತ್ತಿರೋ ಬಿಸ್ನೆಸ್ ಡಿಂಪಿ, ಇದ್ರಲ್ಲಿ ಖಂಡಿತ ನಷ್ಟ ಇಲ್ಲ. ನೀನ್ ಮಾಡ್ತಿರೋ ಟಿವಿ ಬಿಸ್ನೆಸ್ ಬಗ್ಗೆ ನನ್ಗೇನು ಗೊತ್ತಿಲ್ಲ, ಅದಕ್ಕೆ ಹೇಳ್ದೆ. ಟಿವಿ ಬಿಸ್ನೆಸ್ ನಂಗ್ ಗೊತ್ತು ಬಾವಾ, ಅದನ್ ನಾನು ಮಾಡಿಯೇ ಮಾಡ್ತೀನಿ. ನೀವು ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ನಂಗೇನು ಗೊತ್ತಿಲ್ಲ, ನಾಳೆ ಅದು ಬರ್ಬಾದ್ ಆಗ್ಬಹುದು, ನೀವು ದಿವಾಳಿನೂ ಆಗ್ಬಹುದು. ಆಗ ನಾನು ಆ ದುಡ್ಡನ್ನ ಯಾರ ಹತ್ರ ಕೇಳಿ? ನನ್ನ ಬಿಸ್ನೆಸ್ ಬಗ್ಗೆ ನೀನು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀಯಾ ಡಿಂಪಿ. ಮತ್ತಿನ್ನೇನ್ ಮಾಡ್ಲಿ ಬಾವಾ, ನೀವು ಬರೇ ನಿಮ್ ಸ್ವಾರ್ಥ ಯೋಚನೆಲೆ ಮಾತಾಡಿದ್ರೆ ನಾನು ನನ್ನ ಸ್ವಾರ್ಥನೇ ನೋಡ್ಬೇಕಾಗುತ್ತೆ. ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ನಾನು ನನ್ನ ಸ್ವಂತ ಟಿವಿ ಚಾನೆಲ್ ಮಾಡಿಯೇ ಮಾಡ್ತೇನೆ, ಅದನ್ನ ಖಂಡಿತ ಟಾಪ್ ಲೆವೆಲ್ ಇಗೆ ತರ್ತೀನಿ.